ರಾಜ್ಯದಲ್ಲಿ ಕೋಮು ಸಂಘರ್ಷಗಳನ್ನು ಎತ್ತಿಡುವಂಥದ್ದು, ಕೋಮು ಸಂಘರ್ಷಗಳಿಗೆ ದಾರಿ ಮಾಡಿಕೊಡುವಂಥ ಕೆಲಸವನ್ನು ಸರ್ಕಾರದ ಸ್ಪಾನ್ಸರ್ಡ್ ಸಂಘಟನೆಗಳ ಮೂಲಕ ಏನು ಮಾಡ್ತಾ ಇದ್ದಾರೆ. ಅರ್ಗ ಜ್ಞಾನೇಂದ್ರ ಬೇಸಿಕ್ ನಾಲೆಡ್ಜೇ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿನ ತಗೊಂಡೋಗಿ ಗೃಹ ಖಾತೆಯನ್ನು ಕೊಟ್ಟು ರಾಜ್ಯದ ಮಾನ ಮರ್ಯಾದೆಯನ್ನು ಇಡೀ ದೇಶದಲ್ಲಿ ನಗೆಪಾಟ್ಲಿಗೆ ಈಡು ಮಾಡುವಂಥ ಕೆಲಸವನ್ನು ಬಿಜೆಪಿಯವರು ಮಾಡ್ತಾ ಇರುವಂಥದ್ದು. ಇವರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ, ಕಿಡಿ ಒತ್ತಿಸ್ಬೇಕು. ಮುಸ್ಲಿಮು ಹಿಂದೂ ಎಲ್ಲೂ ಸಮಸ್ಯೆ ಆದ್ರೂ ಬಿಜೆಪಿಯವರು ಅದನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾರೆ. ಸಿ ಟಿ ರವಿ ಎನ್ನುವ ವ್ಯಕ್ತಿ ಅವರ ರಾಜ್ಯದ ಕೇಂದ್ರದ ಕಾರ್ಯಕ್ರಮಗಳ ಬಗ್ಗೆ ಯಾವತ್ತಾದರೂ ಪ್ರೆಸ್ ಮೀಟಲ್ಲಿ ಹೇಳಿದಾರ? ಇಲ್ಲ, ಬರೀ ಕಿಡಿ ಹತ್ಸೋದೇ ಅವರ ಜವಾಬ್ದಾರಿ. ಇದು ಅದು ಆರ್ ಎಸ್ ಎಸ್ನವ್ರು ಕೊಟ್ಟಂಥ ಟ್ರೈನಿಂಗ್. ಅದು ನಮ್ಮ ರಾಜ್ಯಕ್ಕೆ ಮಾರಕವಾದಂಥ ವ್ಯಕ್ತಿ ಯಾರಾದರೂ ಇದ್ರೆ ನಂಬರ್ ಒನ್ ಸ್ಥಾನದಲ್ಲಿ ಸಿ ಟಿ ರವಿ ಉಳ್ಕೋತಾರೆ. ಹುಚ್ಚುಚ್ಚುರ್ ಥರ ಮಾತಾಡ್ತಾರೆ. ಮನಸ್ಥಿತಿ ಸೀಮಿತವಾಗಿದೆಯೋ ಇಲ್ವೋನೋ ಗೊತ್ತಿಲ್ಲ. ಆಕ್ಸಿಡೆಂಟ್ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡಿರುವಂಥ ಗಿರಾಕಿ ಇವರು. ಇಬ್ಬರನ್ನ ಕೊಂದ್ಬಿಟ್ಟು ಆ ಮನುಷ್ಯ ಹೋಗಿ ಕೊಂದ್ಬಿಟ್ಟು ಹೋಗಿ ಬೆಡ್ರಾಸಲ್ಲಿ ಕುಂತಿದ್ದ ವ್ಯಕ್ತಿ ಊರವ್ರಿಗೆಲ್ಲ ಪಾಠ ಹೇಳುವಂಥದ್ದು.